ಕೆಸಿಸಿ ಬ್ಯಾಂಕ್ ಅತ್ಯಂತ ಅಭಿವೃದ್ಧಿಯಂತ ದಾಪುಗಾಲು ಹಾಕುವ ನಿಟ್ಟಿನಲ್ಲಿ ನೂತನ ಆಡಳಿತ ಮಂಡಳಿಯು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಬರುವ ದಿನಗಳಲ್ಲಿ ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ನೂತನ ಬ್ಯಾಂಕಿನ ಹದಿನೇಳು ಶಾಖೆಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಕೆಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಪಾಟೀಲ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ನೂತನ ಶಾಖೆ ಆರಂಭಿಸಿದ ನಂತರ ಎಲ್ಲ ತಾಲೂಕು ಗ್ರಾಮೀಣ ಭಾಗದಲ್ಲಿ ಇನ್ನಷ್ಟು ಬ್ಯಾಂಕಿನ ಶಾಖೆಗಳನ್ನು ಆರಂಭಿಸಲು ಆರ್ಬಿಐಗೆ ಪತ್ರ ಬರೆದು ಒತ್ತಾಯಿಸುತ್ತೇವೆ ಶೀಘ್ರದಲ್ಲಿಯೇ ಫೋನ್ಪೇ ಎಟಿಎಂಗಳ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ಕೃಷಿ ಸಾಲ ಸೌಲಭ್ಯದಡಿ ಕೆಸಿಸಿ ಬ್ಯಾಂಕು ಧಾರವಾಡ ಗದಗ್ ಹಾವೇರಿ ಜಿಲ್ಲೆಗಳ ಕಾರ್ಯವ್ಯಾಪ್ತಿಯಲ್ಲಿನ ಲಕ್ಷಾಂತರ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅವಶ್ಯಕವಾದ ಸಾಲ ಸೌಲಭ್ಯ ಒದಗಿಸುತ್ತಲೇ ಇದೆ ಇನ್ನು ರೈತರ ಜೀವನಾಡಿ ಎಂದೇ ಖ್ಯಾತಿ ಪಡೆದಿರುವ ಕೆಸಿಸಿ ಬ್ಯಾಂಕ್ ರೈತರಿಗೆ ಬೆಳೆ ಸಾಲ ಮಾಧ್ಯಮಿಕ ಕೃಷಿ ಸಾಲ ಮತ್ತಿತರ ಕೃಷಿ ಉದ್ದೇಶಿತ ಚಟುವಟಿಕೆಗಳಿಗೆ ಐದುನೂರ ಐವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಸಕಾಲದಲ್ಲಿ ಸರ್ಕಾರದ ಯೋಜನೆ ಅನುಸಾರ ಶೂನ್ಯ ಬಡ್ಡಿದರದಲ್ಲಿ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಾಲ ವಿತರಿಸುತ್ತಿದೆ ಎಂದರು ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ಲಕ್ಷ ಮೂರು ಸಾವಿರದ ಆರುನೂರ ಐವತ್ತೊಂದು ರೈತ ಸದಸ್ಯರಿಗೆ ಆರುನೂರ ಐವತ್ತೇಳು ಪಾಯಿಂಟ್ ಮೂವತ್ತು ಕೋಟಿ ಬೆಳೆ ಸಾಲ ಮತ್ತು ಶೇಕಡಾ ಮೂರರಷ್ಟರ ಬಡ್ಡಿದರದಲ್ಲಿ ಸಾವಿರದ ಹನ್ನೊಂದು ಸದಸ್ಯರಿಗೆ ಐವತ್ತೆರಡು ಪಾಯಿಂಟ್ ಹದಿನಾರು ಕೋಟಿ ಮಾಧ್ಯಮಿಕ ಕೃಷಿ ಸಾಲ ಸೌಲಭ್ಯ ವಿತರಿಸಿದೆ ಪ್ರಸ್ತುತ ಸಾಲಿನಲ್ಲಿ ಏಳ್ನೂರ ಇಪ್ಪತ್ತು ಕೋಟಿ ಬೆಳೆ ಸಾಲ ಹಾಗೂ ನಲವತ್ತೆಂಟು ಕೋಟಿ ಮಾಧ್ಯಮಿಕ ಕೃಷಿ ಸಾಲ ವಿತರಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಪ್ರಸ್ತುತ ಸಾಲಿನ ಗುರಿಗೆ ಅನುಸಾರವಾಗಿ ಈಗಾಗಲೇ ನಲವತ್ತೇಳು ಸಾವಿರದ ಎಂಟುನೂರ ನಲವತ್ನಾಲ್ಕು ಸದಸ್ಯರಿಗೆ ಮುನ್ನೂರ ಅರವತ್ತೆಂಟು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಬೆಳೆ ಸಾಲ ಐದುನೂರ ಒಂದು ಸದಸ್ಯರಿಗೆ ಇಪ್ಪತ್ತಾರು ಪಾಯಿಂಟ್ ಐವತ್ತೇಳು ಕೋಟಿ ಮಾಧ್ಯಮಿಕ ಕೃಷಿ ಸಾಲ ವಿತರಿಸಲಾಗಿದೆ ಎಂದರು ಇನ್ನು ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಬ್ಯಾಂಕಿನಿಂದ ಹಾಕಿಕೊಳ್ಳಲಾದ ಕಾರ್ಯಯೋಜನೆಗಳು ಘನ ಕೇಂದ್ರ ಸರ್ಕಾರದ ಕ್ಯಾಶ್ಲೆಸ್ ನಗದುರಹಿತ ಯೋಜನೆಯನ್ನು ಉತ್ತೇಜಿಸಲು ಕ್ರಮ ಹಾಕಿಕೊಳ್ಳಲಾಗಿದೆ ಹೈನುಗಾರಿಕೆ ಉತ್ತೇಜನಗೊಳಿಸಲು ರೈತ ಸದಸ್ಯರಿಗೆ ಹಸುಗಳನ್ನು ಖರೀದಿಸಲು ಸಾಲ ನೀಡಲು ಕ್ರಮ ಹಾಕಿಕೊಳ್ಳಲಾಗಿದೆ ಬ್ಯಾಂಕಿನ ಸಂಪನ್ಮೂಲ ಹೆಚ್ಚಿಸುವ ನಿಟ್ಟಿನಲ್ಲಿ ಠೇಬು ಮಾಸಾಚರಣೆ ಗ್ರಾಹಕರ ಸಮಾವೇಶ ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ ಎಂದರು ಪ್ರಸ್ತುತ ಸಾಲಿನಲ್ಲಿ ಸಾವಿರದ ನೂರ ಅರವತ್ತು ಕೋಟಿ ಠೇವಣಿ ಸಂಗ್ರಹಣೆ ಏಳ್ನೂರ ಇಪ್ಪತ್ತು ಕೋಟಿ ಕೃಷಿ ಸಾಲ ಐದುನೂರು ಕೋಟಿ ಕೃಷಿಯೇತರ ಸಾಲ ವಿತರಣೆಗೆ ಯೋಜನೆ ಹಾಕಿಕೊಳ್ಳಲಾಗಿದೆ ಗ್ರಾಹಕರಿಗೆ ಕ್ಯೂ ಆರ್ ಕೋಡ್ ಸೌಲಭ್ಯ ಜಾರಿ ಮಾಡಲಾಗಿದೆ ಸದ್ಯದಲ್ಲಿಯೇ ನೆಟ್ ಬ್ಯಾಂಕಿಂಗ್ ಸೌಲಭ್ಯ ಜಾರಿಗೊಳಿಸಲಾಗುತ್ತಿದೆ ಬ್ಯಾಂಕಿನಲ್ಲಿ ಹೊಸದಾಗಿ ಅಡಮಾನ ಸಾಲ ಸೌಲಭ್ಯ ಜಾರಿಗೊಳಿಸಲಾಗಿದೆ ಎಂದರು ಇನ್ನು ಬೆಳೆ ವಿಮಾ ಸೌಲಭ್ಯ ಯಶಸ್ವಿನಿ ಆರೋಗ್ಯ ವಿಮೆ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಅಟಲ್ ಪಿಂಚಣಿ ಯೋಜನೆ ಸೌಲಭ್ಯ ನೀಡುತ್ತಲಿದೆ ಇತರ ಸೌಲಭ್ಯ ಪ್ರಸ್ತುತದಲ್ಲಿ ಕೆಸಿಸಿ ಬ್ಯಾಂಕ್ ಧಾರವಾಡ ಗದಗ್ ಹಾವೇರಿ ಜಿಲ್ಲೆಗಳ ಕಾರ್ಯವ್ಯಾಪ್ತಿಯಲ್ಲಿ ನಲವತ್ತೆಂಟು ಶಾಖೆಗಳನ್ನು ಹೊಂದಿದೆ ಎಲ್ಲ ಶಾಖೆಗಳನ್ನು ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಡಿ ಗಣೀಕರಣಗೊಳಿಸಿ ಸಿಬಿಎಸ್ನಡಿ ವ್ಯವಹಾರಗಳನ್ನು ನಿರ್ವಹಣೆ ಮಾಡಲಾಗಿದೆ ಅಲ್ಲದೆ ಈಗ ಹದಿನೇಳು ನೂತನ ಶಾಖೆಗಳನ್ನು ಪ್ರಾರಂಭಿಸಲು ಆರ್ಬಿಐನಿಂದ ಅನುಮತಿ ಪಡೆಯಲಾಗಿರುತ್ತದೆ ಐಎಫ್ಸಿ ಕೋಡ್ ಹೊಂದಿದ್ದು ಟಿ ಪಾಲಿಸಿ ಎಸ್ ಅಲರ್ಟ್ ಎಸ್ ಅಥವಾ ನೆಫ್ಟ್ ಮೂಲಕ ತ್ವರಿತಗತಿಯಲ್ಲಿ ಹಣ ವರ್ಗಾವಣೆ ಸೌಲಭ್ಯ ಗ್ರಾಹಕರಿಗೆ ನೀಡಲಾಗ್ತಿದೆ ಹಾಗೂ ಟಿ ಮೂಲಕ ಕ್ಯಾಶ್ಲೆಸ್ ಸಬ್ಸಿಡಿಯನ್ನು ನೇರವಾಗಿ ಗ್ರಾಹಕರ ಖಾತೆಗೆ ಜಮಾ ಮಾಡಲಾಗ್ತಿದೆ ಈಗಾಗಲೇ ಅರವತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಜನ ರೈತ ಸದಸ್ಯರ ಖಾತೆಗಳಿಗೆ ಜೋಡಣೆ ಮಾಡಿದೆ ಅರವತ್ತೆರಡು ಸಾವಿರದ ಐದುನೂರ ನಾಲ್ಕು ಜನ ಗ್ರಾಹಕರ ಖಾತೆಗಳಿಗೆ ಮೊಬೈಲ್ ಲಿಂಕ್ ಹಾಗೂ ನಲವತ್ತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತು ಜನ ಗ್ರಾಹಕರ ಖಾತೆಗಳಿಗೆ ಆಧಾರ್ ಲಿಂಕ್ ಮಾಡಲಾಗಿರುತ್ತದೆ ಒಟ್ಟು ಉಳಿತಾಯ ಚಾಲ್ತಿ ಖಾತೆಗಳು ಎರಡು ಲಕ್ಷ ನಲವತ್ತಾರು ಸಾವಿರದ ಐದುನೂರ ಎಂಬತ್ತಾರು ಇರುತ್ತವೆ ಇನ್ನು ಬ್ಯಾಂಕಿನ ಕಾರ್ಯವ್ಯಾಪ್ತಿಯಲ್ಲಿನ ಐದುನೂರ ಐವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆರ್ಥಿಕವಾಗಿ ಸಬಲತೆ ಸಾಧಿಸುವ ಅಭಿವೃದ್ಧಿ ಪರ ಕಾರ್ಯಚಟುವಟಿಕೆ ಸಮರ್ಪಕವಾಗಿ ಕೈಗೊಳ್ಳುವ ಸಲುವಾಗಿ ನಬಾರ್ನ ಸಹಯೋಗದೊಂದಿಗೆ ಬ್ಯಾಂಕಿನಲ್ಲಿ ಪ್ರತ್ಯೇಕವಾಗಿ ತಜ್ಞ ಅಧಿಕಾರಿಗಳನ್ನು ಒಳಗೊಂಡ ಸಂಘಗಳ ಅಭಿವೃದ್ಧಿ ಕೋಶವನ್ನು ತೆರೆಯಲಾಗಿದೆ ಇನ್ನು ಇದರ ಮುಖಾಂತರ ಕೃಷಿ ಬ್ಯಾಂಕಿನ ಕಾರ್ಯವ್ಯಾಪ್ತಿಯಲ್ಲಿನ ಐವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಂಬಂಧಿತ ಚಟುವಟಿಕೆಗಳಿಗೆ ಬೆಳೆ ಸಾಲ ಮಾಧ್ಯಮಿಕ ಸಾಲಗಳ ವಿತರಣೆಯಲ್ಲದೆ ಪಡಿತರ ವಿತರಣೆ ರಸಗೊಬ್ಬರ ಬೀಜಗಳ ಮಾರಾಟ ಕಾರ್ಯಗಳನ್ನು ನಡೆಸಲಾಗಿರುತ್ತದೆ ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ದಾಸ್ತಾನು ಸಂಗ್ರಹಣೆಗಾಗಿ ನಬಾರ್ನ ಪಿಎಸಿಎಸ್ ಹಾಗೂ ಎಂಎಸ್ ಯೋಜನೆಯಡಿಯಲ್ಲಿ ಗೋದಾಮುಗಳನ್ನು ನಿರ್ಮಾಣ ಮಾಡಿಕೊಂಡಿರುತ್ತವೆ ನಬಾರ್ಡ್ ಸಹಯೋಗದೊಂದಿಗೆ ಸಂಘಗಳಿಗೆ ಮೈಕ್ರೋ ಎಟಿಎಂ ಕಂ ಪಿಒಎಸ್ ಮಷಿನ್ ಪೂರೈಸಲು ಕ್ರಮ ಹಾಕಿಕೊಳ್ಳಲಾಗಿದೆ ರೈತ ಸದಸ್ಯರಿಗೆ ಕೆಸಿಸಿ ಕಾರ್ಡ್ ಸೌಲಭ್ಯಗಳನ್ನು ಜಾರಿಗೊಳಿಸಲಾಗಿದೆ ಬ್ಯಾಂಕಿನ ಇತರ ಗ್ರಾಹಕರಿಗೂ ರೂಪೇ ಡೆಬಿಟ್ ಕಾರ್ಡ್ ಸೌಲಭ್ಯ ಜಾರಿ ಮಾಡಲಾಗಿದೆ ಎಂದರು ನೂಲುಬಿ ಹಳೆ ಹುಬ್ಬಳ್ಳಿ ಹಾಗೂ ಅಮರಗೋಳ ಶಿರಗುಪ್ಪಿ ಶಲವಡಿ ಮೊರಪ ಗರಗ್ ಮಿಶ್ರಿಕೋಟೆ ಎಲಿಬಾಳ ಕುಬಿಹಾಳ ಹುಲಕೋಟಿ ಡಂಬಳ ಬಳಗಾಲಪೇಟ್ ಬೊಮ್ಮನಹಳ್ಳಿ ಯಾವಳಗಿ ಗುತ್ತಲ ಮಾಸೂರು ಹೀಗೆ ಹದಿನೇಳು ಕಡೆ ಹೊಸದಾಗಿ ಬ್ಯಾಂಕಿನ ಕಚೇರಿಯನ್ನು ತೆರೆಯಲಾಗುವುದೆಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ನಿಂಗನಗೌಡ ಮರಿಗೌಡರ್ ನಿರ್ದೇಶಕರಾದ ಜಿಪಿ ಪಾಟೀಲ್ ಮಲ್ಲಿಕಾರ್ಜುನ್ ಹೊರಕೆರೆ ಉಮೇಶ್ ಹೆಬ್ಸೂರು ಮಂಜುನಾಥ್ ಮುರಳ್ಳಿ ಸಂಗಮೇಶ್ ಕಂಬಾಳಿ ಕಂಬಾಳಿಮಠ್ ಸಿದ್ದಪ್ಪ ಸಂಪೂರಿ ಇತರ ನಿರ್ದೇಶಕರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಮುನಿಯಪ್ಪ ಪ್ರಧಾನ ವ್ಯವಸ್ಥಾಪಕ ಎಸ್ಪಿ ಹುಗಾರ್ ಅಧಿಕಾರಿಗಳು ಉಪಸ್ಥಿತರಿದ್ದರು